ಈಗ ವಿಶ್ವಮಟ್ಟದಲ್ಲಿ ವಿಲನ್. ಅದರಲ್ಲೂ ಉರಿ ದಾಳಿಯ ಬಳಿಕ ನಂಬಿಕೆಗೆ ಅರ್ಹವಲ್ಲದ ದೇಶ ಅನ್ನೋದು ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಈ ನಿಟ್ಟಿನಲ್ಲಿ ಅಮೆರಿಕ ಒಂದು ದಿಟ್ಟ ಹೆಜ್ಜೆ ಇಟ್ಟಿದ್ದು ಪಾಕಿಸ್ತಾನವನ್ನ ಟೆರರಿಸ್ಟ್ ರಾಷ್ಟ್ರವೆಂದು ಘೋಷಿಸೋಕೆ ಮುಂದಾಗಿದೆ. ಪಾಕಿಸ್ತಾನ ಉಗ್ರರಿಗೆ ಕುಮ್ಮಕ್ಕು ಕೊಡ್ತಿರೋದು, ಉಗ್ರರಿಗೆ ಆಶಯ ಕೊಟ್ಟಿರೋದು ಹೊಸ ವಿಷಯವಲ್ಲ. ಪಾಕಿಸ್ತಾನ ಭಯೋತ್ಪಾದನೆ ಪ್ರಚೋದಿಸುತ್ತಿರುವ ರಾಷ್ಟ್ರ ಅಂತ ಇಡೀ ಜಗತ್ತೇ ಒಂದಾಗಿ ಧೂ ಜಿ ಅಂತ ಕ್ಯಾಕರ ಸುಗೀತಾ ಇದೆ ಕಣ್ರಿ. ಹಾಗಿದ್ರೂ ಕೂಡ ಪಾಕಿಸ್ತಾನ ಮಾತ್ರ ತನ್ನ ಚಾಳಿಯನ್ನ ಮುಂದುವರಿಸಿದೆ. ಇದು ಭಾರತ ಮಾತ್ರವಲ್ಲ, ವಿಶ್ವ ಸಮುದಾಯವನ್ನೇ ಕೆರಳಿಸಿದೆ. ಇದಕ್ಕೆ ತಾಜಾ ಉದಾಹರಣೆ ಕಾಶ್ಮೀರದ ಗಲಭೆಗೆ ಕಾರಣನಾದ ಉಗ್ರ ಬುಹ್ರಾನ್ ವಾನಿಯನ್ನ ಪಾಕ್ ಪ್ರಧಾನಿ ನವಾಜ್ ಷರೀಫ್ ಹುತಾತ್ಮನೆಂದು ಹೊಗಳಿದ್ದು. ವಿಶ್ವಸಂಸ್ಥೆ ಮಹಾ ಅಧಿವೇಶನದಲ್ಲೂ ಕೂಡ ಕಾಶ್ಮೀರದ ಪ್ರಸ್ತಾಪ ಬಂದಾಗ ವಾನಿಯನ್ನ ಒಬ್ಬ ನಾಯಕ ಅಂತಲೇ ಬಣ್ಣಿಸಿ ವೈಭವೀಕರಿಸಿದ್ರು. ಆ ಮೂಲಕ ಉಗ್ರಪರವಾದ ರಾಷ್ಟ್ರವೆಂಬುದನ್ನ ಮತ್ತೊಮ್ಮೆ ಸಾಬೀತು ಮಾಡಿತ್ತು ಪಾಕಿಸ್ತಾನ. ಪಾಕ್ ವಿರುದ್ಧ ಮಸೂದೆ ಮಂಡನೆ, ಪಾಕ್ ಅನುದಾನಕ್ಕೆ ಬೀಳಲಿದೆ ಕತ್ತರಿ. ಅಮೆರಿಕ ಸಂಸತ್ನಲ್ಲಿ ಸಂಸದರುಗಳಿಂದ ಪಕ್ಷಭೇದ ಮರೆತು ಪಾಕ್ ವಿರುದ್ಧ ಮಸೂದೆಯೊಂದು ಮಂಡನೆಯಾಗಿದೆ. ಅದೇ ಪಾಕಿಸ್ತಾನಕ್ಕೆ ಭಯೋತ್ಪಾದನೆ ಬೆಂಬಲಿಸುವ ರಾಷ್ಟ್ರ ಅನ್ನೋ ಹಣೆಪಟ್ಟಿ ಕಟ್ಟುವಂತಹ ಮಸೂದೆಯಾಗಿದೆ. ಈ ಮಸೂದೆಯನ್ನ ಅಮೆರಿಕದ ಭಯೋತ್ಪಾದನೆಗೆ ಸಂಬಂಧಿಸಿದ ಸಂಸತ್ ಉಪಸಮಿತಿಯ ಮುಖ್ಯಸ್ಥ ಟೆಡ್ ಪೋಯ್ ಮತ್ತು ಭಯೋತ್ಪಾದನೆ ಸಮಿತಿಯ ಪ್ರಭಾವಿ ಸದಸ್ಯ ದಾನಾ ರೋಹ್ರಾ ಬಚ್ಚರ್ ಮಂಡಿಸಿದ್ದಾರೆ. ಪಾಕಿಸ್ತಾನ್ ಸ್ಟೇಟ್ ಸ್ಪಾನ್ಸರ್ ಆಫ್ ಟೆರರಿಸಂ ಡೆಸಿಗ್ನೇಷನ್ ಆಕ್ಟ್ ಅನ್ನೋ ಮಸೂದೆಯದು. ಇದರಿಂದ ಏನಾಗುತ್ತೆ ಮಹಾ ಅಂತ ನೀವು ಕೇಳಬಹುದು. ಖಂಡಿತ ಇದು ಅತ್ಯಂತ ಮಹತ್ವದ ಮಸೂದೆ ಕಣ್ರಿ. ಈ ಮಸೂದೆ ಅನುಮೋದನೆಗೊಂಡಲ್ಲಿ ಪಾಕ್ಗೆ ಅಮೆರಿಕ ನೀಡುವ ಎಲ್ಲ ಅನುದಾನವೂ ಕಡಿತಗೊಳ್ಳುತ್ತೆ. ಅದರ ಜೊತೆಗೆ ಪಾಕಿಸ್ತಾನಕ್ಕೆ ಉಗ್ರ ರಾಷ್ಟ್ರವೆಂಬ ಹಣೆಪಟ್ಟಿ ಸಿಗುತ್ತೆ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕ್ಗೆ ಸಿಗುವ ಬೆಂಬಲ ಮತ್ತು ನೆರವಿಗೆ ದೊಡ್ಡ ಬ್ರೇಕ್ ಬೀಳುತ್ತೆ. ಇನ್ನು ಈ ಮಸೂದೆ ಮಂಡನೆ ಬಗ್ಗೆ ಅಲ್ಲಿನ ಸಂಸದರು ಕೊಟ್ಟರು ಕಾರಣಗಳೇನು ಅಂತ ನೋಡಿದ್ರೆ, ಪಾಕ್ ನಂಬಿಕೆಗೆ ಅರ್ಹವಲ್ಲದ ದೇಶ ಅನ್ನೋದು. ಅಮೆರಿಕ ಶತ್ರುಗಳನ್ನ ಪಾಕಿಸ್ತಾನ ಹಲವು ವರ್ಷಗಳಿಂದ ಬೆಂಬಲಿಸುತ್ತಿದೆ. ಉಗ್ರ ಒಸಾಮಾ ಬಿನ್ ಲಾಡನ್ ನಿಂದ ಹಿಡಿದು ಇತ್ತೀಚಿನ ಹಕ್ಕಾನಿ ನೆಟ್ವರ್ಕ್ಗಳಿಗೂ ಪಾಕ್ ಆಶ್ರಯ ಒದಗಿಸಿದೆ. ಪಾಕಿಸ್ತಾನ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಯಾರ ಪರವಿದೆ ಎಂಬುದು ಸ್ಪಷ್ಟವಾಗಿ ತಿಳಿಯಲು ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ ಅನ್ನೋದು ಅಮೆರಿಕ ಸಂಸದ ಟೆಡ್ ಪೋಯ್ ವಾದ. ಉರಿ ದಾಳಿಯು ಕೂಡ ಅಮೆರಿಕ ನಿಲುವಿಗೆ ಪುಷ್ಟಿ ನೀಡಿದೆ. ಅಮೆರಿಕ ಸಂಸದರೆಲ್ಲ ಒಂದಾಗಿ ಉರಿ ದಾಳಿಯನ್ನ ಖಂಡಿಸಿದ್ದಾರೆ. ಇನ್ನು ಪಾಕ್ ವಿರುದ್ಧದ ಮಸೂದೆಯನ್ನ ಬಹುತೇಕ ಸಂಸದರು ಬೆಂಬಲಿಸಿದ್ದಾರೆ.
ಈ ಮಸೂದೆ ಏನಾದರೂ ಅನುಮೋದನೆಗೊಂಡ್ರೆ ಮೂರು ತಿಂಗಳ ಒಳಗಾಗಿ ಪಾಕಿಸ್ತಾನದ ಭಯೋತ್ಪಾದನಾ ಕೃತ್ಯದ ಬಗ್ಗೆ ಒಬಾಮಾ ಸರ್ಕಾರ ವಿಸ್ತೃತ ವರದಿ ನೀಡಬೇಕಾಗುತ್ತೆ. ಆ ನಂತರ 30 ದಿನಗಳೊಳಗೆ ಪಾಕಿಸ್ತಾನವನ್ನ ಭಯೋತ್ಪಾದಕರನ್ನ ಬೆಂಬಲಿಸುವ ದೇಶ ಎಂಬುದಾಗಿ ವಿದೇಶಾಂಗ ಸಚಿವರು ಘೋಷಣೆ ಮಾಡಬೇಕಾಗುತ್ತೆ. ಪಾಕಿಸ್ತಾನ ಉಗ್ರತ್ವ ಪ್ರಚೋದನಾ ನೀತಿ ಅನುಸರಿಸುತ್ತಿರೋ ದೇಶ, ಪಾಕಿಸ್ತಾನ ಒಂದು ಭಯೋತ್ಪಾದನಾ ರಾಷ್ಟ್ರವಾಗಿದೆ ಅನ್ನೋ ಭಾರತದ ವಾದಕ್ಕೆ ದೊಡ್ಡ ಫಲ ಕೂಡ ಸಿಗಲಿದೆ. ಪಾಕ್ ಪ್ರಧಾನಿಗೆ ವಿಶ್ವಸಂಸ್ಥೆಯಲ್ಲಿ ಹಿನ್ನಡೆ. ಇತ್ತ ಪಾಕ್ ಪ್ರಧಾನಿ ನವಾಜ್ ಷರೀಫ್ ಕೂಡ ವಿಶ್ವಸಂಸ್ಥೆ ಮಹಾ ಅಧಿವೇಶನದ ವೇಳೆ ವಿವಿಧ ದೇಶಗಳೊಂದಿಗೆ ಮಾತುಕತೆ ನಡೆಸಿ ಕಾಶ್ಮೀರ ವಿಚಾರದಲ್ಲಿ ಬೆಂಬಲ ಕೋರಿದ್ದಾರೆ. ಜಪಾನ್ ಪ್ರಧಾನಿ ಶಿಂಜೋ ಅಬೆ ಮತ್ತು ಟರ್ಕಿ ಅಧ್ಯಕ್ಷ ರಿಸೆಪ್ ರನ್ನ ಭೇಟಿ ಮಾಡಿದ್ದಾರೆ. ಮತ್ತೊಂದೆಡೆ ಇಂಗ್ಲೆಂಡ್ ಪ್ರಧಾನಿ ತೆರೇಸಾ ಮೇ ಜೊತೆಗೂ ಮಾತುಕತೆ ನಡೆಸಿದ್ದಾರೆ. ಆದರೆ ಷರೀಫ್ ಪ್ರಯತ್ನಕ್ಕೆ ಯಾವ ದೇಶದಿಂದಲೂ ಬೆಂಬಲ ವ್ಯಕ್ತವಾಗಿಲ್ಲ. ಇನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಬಾನ್ ಕಿ ಮೂನ್ಗೆ ಕಾಶ್ಮೀರ ವಿಚಾರ ಪ್ರಸ್ತಾವನೆಗೆ ಅನುಮತಿ ಕೋರಿ ಮನವಿ ಮಾಡಿದ್ದಾರೆ. ಆದರೆ ವಿಶ್ವಸಂಸ್ಥೆಯ ಅಧಿವೇಶನದಲ್ಲಿ ಕಾಶ್ಮೀರ ವಿಚಾರದ ಪ್ರಸ್ತಾವನೆಗೆ ಬಾನ್ ಕಿ ಮೂನ್ ಅನುಮತಿ ನೀಡಿಲ್ಲ. ಬದಲಾಗಿ ಅಫ್ಘಾನಿಸ್ತಾನ, ಸಿರಿಯಾ ಸೇರಿದಂತೆ ಇತರ ಸಮಸ್ಯೆಗಳ ಬಗ್ಗೆಯಷ್ಟೇ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಪಾಕ್ ಪ್ರಧಾನಿ ನವಾಜ್ ಷರೀಫ್ಗೆ ವಿಶ್ವಸಂಸ್ಥೆಯಲ್ಲೂ ತೀವ್ರ ಹಿನ್ನಡೆಯಾಗಿದೆ. ಇಷ್ಟೆಲ್ಲಾ ಮುಜುಗರ ಅನುಭವಿಸಿದ್ರೂ ಕೂಡ ಪಾಕಿಸ್ತಾನ ಕೃಪಾ ಪೋಷಿತ ಉಗ್ರರು ಭಾರತದ ಗಡಿಯಲ್ಲಿ ಸಂಚು ನಡೆಸ್ತಾನೇ ಇದ್ದಾರೆ. ಆ ಬಗ್ಗೆ ನೋಡೋಕೂ ಮುಂಚೆ ಮತ್ತೊಂದು ಬ್ರೇಕ್.